ನೀವೆಲ್ಲ ಉದ್ದವಾದ ಸೊಂಡಿಲು ಇರೋ ಗಣೇಶನನ್ನ ನೋಡಿರ್ತೀರಿ ಗಣೇಶ ಅಂದ್ರೆ ಆನೆಯ ಮುಖ ಅಗಲವಾದ ಹೊಟ್ಟೆ ಹೊಂದಿರ್ತಾನೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ ಅದಲ್ಲದೆ ಭಾರತದ ಯಾವ ಮೂಲೆಗೆ ಹೋದ್ರೂ ಕೂಡ ಗಣೇಶ ಹೀಗೆ ಇರ್ತಾನೆ ಆದ್ರೆ ಭಾರತದ ಈ ಒಂದು ಜಾಗದಲ್ಲಿ ಗಣೇಶನನ್ನ ನರ ಮುಖದಲ್ಲಿ ಪೂಜಿಸಲಾಗ್ತಾ ಇದೆ ಆ ಜಾಗ ಯಾವುದು ಅಂತ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಇನ್ನೇನು ಗಣೇಶ ಹಬ್ಬ ಬಂದೇ ಬಿಡ್ತು ಗಣೇಶನನ್ನ ಬರಮಾಡಿಕೊಳ್ಳೋಕೆ ಈಗಾಗ್ಲೇ ಸಕಲ ತಯಾರಿಯಾಗಿದೆ ಅದಲ್ಲದೆ ಹಲವಾರು ಭಕ್ತರು ಆ ದಿನ ಗಣೇಶನ ದರ್ಶನ ಪಡೆಯೋಕೆ ನಾನಾ ದೇವಸ್ಥಾನಕ್ಕೆ ಹೋಗ್ತಾರೆ ಆದರೆ ಭಾರತದ ತಮಿಳುನಾಡಿನಲ್ಲಿರುವ ಈ ದೇವಸ್ಥಾನದಲ್ಲಿ ಗಣೇಶನನ್ನ ಮಾನವನ ಮುಖದ ಅವತಾರದಲ್ಲಿ ಪೂಜಿಸಲಾಗ್ತಾ ಇದೆ ಗಣೇಶನನ್ನ ಮಾನವನ ಮುಖದೊಂದಿಗೆ ಪೂಜಿಸೋ ಈ ದೇವಾಲಯ ಇರೋದು ತಮಿಳುನಾಡಿನ ತಿಲತರ್ಪಣ ಬಳಿ ಇರುವ ಮುಕ್ತೇಶ್ವರರ್ ದೇವಸ್ಥಾನದಲ್ಲಿ ಅಲ್ಲದೆ ಈ ದೇವಸ್ಥಾನವನ್ನ ಆದಿ ವಿನಾಯಕ ದೇವಾಲಯ ಅಥವಾ ನರಮುಖ ವಿನಾಯಕ ಅಂತಲೂ ಕರೀತಾರೆ ಈ ದೇವಾಲಯ ಐದು ಅಡಿ ಎತ್ತರವಿದ್ದು ಇದು ಗಣೇಶನ ದೈವಿಕ ರೂಪವಾಗಿದೆ ಹೀಗಾಗಿನೇ ಇಲ್ಲಿ ಗಣೇಶನನ್ನ ಈ ರೀತಿಯಾಗಿ ಪೂಜಿಸಲಾಗ್ತಿದೆ ಅಂದಹಾಗೆ ಈ ದೇವಾಲಯದ ಪೂರ್ವ ಪ್ರವೇಶ ದ್ವಾರದಲ್ಲಿ ನಾಗನಂದಿ ಇದೆ ಅದಲ್ಲದೆ ಈ ನರಮುಖ ಗಣೇಶನ ದೇವಾಲಯದಲ್ಲಿ ನಂದಿಯ ವಿಗ್ರಹವಿರೋದು ಮತ್ತೊಂದು ವಿಶೇಷ ಇಲ್ಲಿ ಗಣೇಶನ ಈ ರೂಪವನ್ನ ಬಹಳ ಭಕ್ತಿಯಿಂದ ಪೂಜಿಸಲಾಗುತ್ತೆ ಈ ದೇವಸ್ಥಾನದಲ್ಲಿರುವ ಗಣೇಶನ ವಿಗ್ರಹ ನದಾಗಿದ್ದು ನೋಡಲು ಅದ್ಭುತವಾಗಿದೆ ಇಲ್ಲಿ ನರಮುಖ ಗಣೇಶ ತನ್ನ ಕೈಯಲ್ಲಿ ಕೊಡಲಿ ಹಿಡಿದು ನಿಂತಿರುವುದನ್ನ ನಾವು ಕಾಣಬಹುದು ವಿನೂತನ ರೂಪದ ನೆಲೆಸಿರೋ ಈ ನರಮುಖ ಗಣೇಶನ ದರ್ಶನ ಪಡೆಯೋಕೆ ಇಲ್ಲಿಗೆ ದಿನನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ